ರಾಜ್ಯ ಹೂವಾಡಿಗ ಸಂಘ ಜಿಲ್ಲಾ ಹೂವಾಡಿಗ ಸಂಘ ಚಿಕ್ಕಮಗಳೂರು ವತಿಯಿಂದ ಅಕ್ಟೋಬರ್ 13ರಂದು ಶ್ರೀ ಗುರು ಶರಣ ಹೂವಾಡಿಗ ಮಾದಣ್ಣನವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ನಗರದ ಕುವೆಂಪು ಕಲಾಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಹೂವಾಡಿಗ ಸಂಘದ ರಾಜ್ಯ ಅಧ್ಯಕ್ಷರಾದ ರಘು ಅವರು ತಿಳಿಸಿದರು. ಚಿಕ್ಕಮಗಳೂರು ಕರ್ನಾಟಕ ರಾಜ್ಯ ಹೂವಾಡಿಗ ಸಂಘದಿಂದ 13/10/2023 ಗುರು ಶರಣ ಮಾದಣ್ಣನವರ ಜಯಂತಿಯನ್ನು ನಾವು ಆಚರಿಸ್ತಾ ಇದ್ದೇವೆ. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಕ್ಟೋಬರ್ 13ರಂದು ಬೆಳಿಗ್ಗೆ 9:30ಕ್ಕೆ ಪುಷ್ಪಾಲಂಕೃತವಾದ ವಾಹನದಲ್ಲಿ ಶ್ರೀ ಶರಣ ಗುರು ಹೂವಾಡಿಗ ಮಾದಣ್ಣನವರ ಭಾವಚಿತ್ರದೊಂದಿಗೆ ವಿವಿಧ ಜಾನಪದ ಕಲಾತಂಡಗಳೊಂದಿಗೆ ನಗರದ ತಾಲೂಕು ಕಚೇರಿಯಿಂದ ಎಂಜಿ ರಸ್ತೆ ಮಾರ್ಗವಾಗಿ ಕುವೆಂಪು ಕಲಾಮಂದಿರದವರೆಗೆ ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಚಿಕ್ಕಮಗಳೂರು ಕರ್ನಾಟಕ ರಾಜ್ಯ ಹೂವಾಡಿಗ ಸಂಘದಿಂದ 13/10/2023 ಗುರು ಶರಣ ಮಾದಣ್ಣನವರ ಜಯಂತಿಯನ್ನು ನಾವು ಆಚರಿಸ್ತಾ ಇದ್ದೇವೆ. ಈ ಆಚರಣೆಗೆ ಚಿಕ್ಕಮಗಳೂರು ನಗರದ ಹೂವಾಡಿಗ ಹೂಗ ಮಾದಣ್ಣನವರ ರಾಜ್ಯ ಮಟ್ಟದ ರಿಯಾಸತವನ್ನು ತಾಲೂಕು ಕಚೇರಿಯಿಂದ ಮೆರವಣಿಗೆ ಮೂಲಕ ಪ್ರಾರಂಭಗೊಂಡು ಕಲಾಮಂದಿರದ ವೇದಿಕೆ ಆಯೋಜಿಸಲಾಗಿದೆ. ಇದರ ಮುಖ್ಯ ಉದ್ದೇಶ ನಮ್ಮ ಸಮುದಾಯವನ್ನು ಹೂವಾಡಿಗ ಹೂಗ ಗೊರವ ಮಾಲೆಗಾರ ಪುಷ್ಪದತ್ತ ಪುಲಾರಿ ಜೀರ ಪುಷ್ಪಮಾಲಿ ಮಾಲಿ ಪುಲಾರಿ ಒಟ್ಟುಗೂಡಿಸುವುದು. ನಮ್ಮ ಸಮುದಾಯವು ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಎ ಗುಂಪಿನಲ್ಲಿ ಅತ್ಯಂತ ಚಿಕ್ಕ ಸಮುದಾಯವಾಗಿದೆ. ಶೈಕ್ಷಣಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಹಿಂದುಳಿದಿದೆ. ನಮ್ಮಂತಹ ಸಮುದಾಯವನ್ನು ಯಾವುದೇ ಸರ್ಕಾರವು ಬಂದರೂ ಗುರುತಿಸಿಲ್ಲ, ಯಾವುದಕ್ಕೂ ಗುರುತಿಸಿಲ್ಲ, ಸವಲತ್ತುಗಳನ್ನು ಕೊಟ್ಟಿರುವುದಿಲ್ಲ. ಈ ಉದ್ದೇಶದಿಂದ ಇಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ನಾವು ಈ ಮಾದಣ್ಣನ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಬೇಕಂತ ಮಾಡಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಹೂವಾಡಿಗ ಸಂಘದ ಅಧ್ಯಕ್ಷರಾದ ಆನಂದ್, ಉಪಾಧ್ಯಕ್ಷರಾದ ಶಂಭುಲಿಂಗ, ಸಹ ಕಾರ್ಯದರ್ಶಿ ಮಂಜುನಾಥ್, ಕಾರ್ಯದರ್ಶಿ ವಿನಯ್ ಉಪಸ್ಥಿತರಿದ್ದರು.